ಏನಾಗ್ತಿದೆ, ಕೆಲವರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರಲ್ಲ, ಏನೋ ಫಸ್ಟ್ ಎಂಟ್ರ್ ಆಗ್ಬಿಡ್ತಾರೆ, ಒಂದ್ ಪಿಕ್ಚರ್ ಮಾಡಿ ಅರ್ಧ ಪಿಕ್ಚರ್ ಮಾಡಿ. ಕಾಪಿರೈಟ್ ಆಕ್ಟ್ ಎಷ್ಟಿದೆ ಅಂತ ನಾನು ಒಂದು ಸೆಮಿನಾರ್ ಹೋಗಿದ್ದೆ ಮದ್ರಾಸ್ನಲ್ಲಿ, ಅವ್ರು ಇಲ್ಲಿಗೂ ಬಂದಿದ್ರು, ಬೆಂಗಳೂರಿಗೂ ಬಂದಿದ್ರು. ಅವರು ಹೇಳಕ್ ನೋಡ್ಬಿಟ್ರೆ ಕಾಪಿರೈಟ್ ಎಷ್ಟು ಗಟ್ಟಿದೆ ಅಂದ್ರೆ, ಈಗ ಚೇಂಬರ್ನವ್ರಿಗೆ ನನ್ನ ಹಾಡನ್ ಮುಟ್ಟಕ್ಕೆ ಯಾವ ಕಾರಣಕ್ಕೂ ಅವ್ರಿಗೆ ಇದೇ ಇಲ್ಲ, ಅದ್ರ ಮೇಲೆ ಹಿಡ್ತಾನೆ ಇಲ್ಲ ಅಂತದನ್ನ ನಾವು ಮೊನ್ನೆ ಕೋರ್ಟಲ್ಲಿ ಕೊಟ್ವಿ. ಕೊಟ್ಟಾದ್ಮೇಲೆ ಈಗ ಸ್ವಾತಿ ಮುತ್ತಿನ ಮಳೆ ಹನಿಯೇ ನಿಮಗೆಲ್ಲ ಆರ್ಡರ್ ಕಾಪಿನ ನಾನು ವೆಂಕಟೇಶ್ ಅವ್ರ ಕೈಲಿ ಕೊಟ್ಟಿದ್ದೀನಿ. ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ನಿಮಗೆಲ್ಲ ಅಂಟೈರ್ ಆರ್ಡರ್ ಕಾಪಿ 5 ಪೇಜ್ನ ಆರ್ಡರ್ ಬಂದಿದೆ. ಅದು ಹೇಗೆ ಕಾಪಿರೈಟ್ ಅನ್ನೋದೇನು, ಚೇಂಬರಿನ ಅವರ ಬೈಲಾ ಪ್ರಕಾರ ಅವರಿಗೆ ಅದನ್ನು ರಿಜಿಸ್ಟರ್ ಮಾಡೋ ಇದು ಯಾವುದೇ ಹಕ್ಕಿಲ್ಲ. ಪ್ಲಸ್ ನನ್ನ ಚಿತ್ರ ನಿಂತೋಗಿರೋ ಚಿತ್ರಕ್ಕೆ ಒಂದು ಸೌಜನ್ಯಕ್ಕಾದರೂ ಕರೆದು ನನ್ನ ಕೇಳ್ಬೋದಾಗಿತ್ತು, ಅಲ್ಲ ಸರ್ ನೀವು ಒಂದು ಪಿಕ್ಚರ್ ಮಾಡಿದ್ರಿ ಅಂಬರೀಷ್ನವ್ರು ಹಾಕ್ಕೊಂಡು, ಈಗ ಈ ಥರದ್ದೊಂದು ಟೈಟಲ್ ಬಂದಿದೆ, ಏನು ಮಾಡಬೇಕು ಅಂತ. ಇದು ಯಾರೋ ಒಬ್ಬರ ಹತ್ರ ಇತ್ತಂತೆ, ಆ ಟೈಟಲ್ನ ಅವರು ತೆಗೆದು ಇನ್ನೊಬ್ಬರು ಪ್ರೊಡ್ಯೂಸರ್ಗೆ ಕೊಟ್ಟು ಮಾಡಿದ್ದಾರೆ. ಸೊ ಆದ್ದರಿಂದ ಈಗ ಒಂದು ರಿಸ್ಟ್ರೈನ್ ಆಗಿ ಚೇಂಬರಿಂದ ಚೇಂಬರ್ಗೆ ನಾನು ಈವನ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸೆನ್ಸಾರ್ಗೂ ಪಾರ್ಟಿ ಮಾಡಿ ಅವ್ರಿಗೂ ಪಾರ್ಟಿ ಮಾಡಿ ಈ ಚಿತ್ರದ ಟೈಟಲ್ನಲ್ಲಿ ಸೆನ್ಸಾರ್ ಮಾಡಬಾರ್ದು ಅನ್ನೋ ಆರ್ಡರ್ ಕೂಡ ನನ್ನ ಹತ್ರ ಇದೆ, ನಿಮಗೆ ಬರೋ ಆರ್ಡ್ರಲ್ಲಿ ಇದೆ. ಸೊ 3 ಜನ ಪಾರ್ಟಿ ಆಗಿದ್ದಾರೆ ಈಗ ನಮ್ಮ ಸ್ಟೇ ಆರ್ಡರ್ಗೆ, ಒಂದು ಚೇಂಬರ್, ಎರಡನೇದು ಪ್ರೊಡ್ಯೂಸರ್, ಮೂರನೇದು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸೆನ್ಸಾರ್ಸ್. ಅವರು ನಾಳೆ ನಮ್ಮ ಕೋರ್ಟಿನ ಆದೇಶದ ಪ್ರಕಾರ ಆಗೋವರೆಗೂ ಅವರ ಆ ಚಿತ್ರನ ಸೆನ್ಸಾರ್ ಮಾಡಬಾರ್ದು. ಹೀಗೆ ಇವತ್ತಿನ ದಿವಸ ಹಲವಾರು ವಿಚಾರಗಳಲ್ಲಿ ನಾವು ಅಪ್ಡೇಟ್ ಆಗಬೇಕಾಗ್ತದೆ. ನನಗನ್ಸುತ್ತೆ ಟೈಟಲ್ ರಿಜಿಸ್ಟರ್ ಮಾಡೋ ಒಂದು ಪವರ್ ಈಗ ಹೋಗ್ಬಿಡುತ್ತೆ ಅಂತ ಕಾಣುತ್ತೆ ನನ್ನ ಕೇಸಲ್ಲಿ.